first thing is, yaru nambakke aagta illa, this is first film of Zaid Khan anta. He has acted so well. It looks like we are getting one more superstar for Kannada movie. Beautiful songs, lovely songs. See, only thing is, in the second half, the film dragged for 10-20 minutes more. They should have reduced it. And one more fight should have been added. Kannada movie got a superstar in Zaid Khan. Super acting madidare. Big, big superstar Zaid Khan is the Banaras song. Is the action, romantic song, is the fighting. ಎಲ್ಲಾರ್ಗೆ ಬಹುತ್ ಅಚ್ಚಾದ ಅವನ ಆಕ್ಟಿಂಗ್ ಹೀರೋ ಆಕ್ಟಿಂಗ್ ಇಷ್ಟ ಆಯಿತು. ಸ್ಟೋರಿ ತುಂಬ ಸಸ್ಪೆನ್ಸ್ ಥ್ರಿಲ್ಲಿಂಗ್ ಆಗಿದೆ, ತುಂಬ ಚೆನ್ನಾಗಿದೆ. ಯಾರು ಬಾಯ್ಕಾಟ್ ಮಾಡೋಂತ ಅಗತ್ಯಲ್ಲ. ಕಾಶಿ ತುಂಬ ಚೆನ್ನಾಗಿ ಅಲ್ಲೆಲ್ಲ ತೋರಿಸಿದ್ದಾರೆ, ತುಂಬ ಚೆನ್ನಾಗಿದೆ. ರಿವ್ಯೂ ಕೊಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಸೆಕೆಂಡ್ ಹಾಫ್ ಸೂಪರ್ ಆಗಿದೆ, ಸಸ್ಪೆನ್ಸ್ ಆಗಿದೆ, ನ್ಯೂ ಕಮರ್ಗೆ ಒಳ್ಳೆ ಇದು ಕೊಡ್ಬೋದು. ಹೌದೌದು, ಚೆನ್ನಾಗಿದೆ ಮೇಡಮ್. ಇಲ್ಲ ಇಲ್ಲ, ಚೆನ್ನಾಗಿ ಮಾಡಿದ್ದಾರೆ, ನೋಡ್ಬೋದು ಮೇಡಮ್, ಫಿಲಮ್ ನೋಡ್ಬೋದು ಮೇಡಮ್. ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿದೆ, ಇಲ್ಲಿವರೆಗೂ ಈ ಥರ ಸ್ಕ್ರೀನ್ ಪ್ಲೇ ಮಾಡಿರೋ ನೋಡಿಲ್ಲ. ಜೈತೀರ್ಥ ಅವರು ಮತ್ತೊಮ್ಮೆ ಒಳ್ಳೆ ನಿರ್ದೇಶಕ, ಭಾರತದ ಅದ್ಭುತ ನಿರ್ದೇಶಕರಲ್ಲಿ ಅವರು ಒಬ್ಬರು ಅಂತ ಅನಿಸುತ್ತೆ. ಖಂಡಿತವಾಗಲೂ ನಾವೇ ಅದರಲ್ಲಿ ಓಡಾಡ್ಕೊಂಡು ಬಂದಿರೋ ಒಂದು ಅನುಭವ ಆಯಿತು ನೇರವಾಗಿ. ತುಂಬ ಹೊಸ ಥರ ಒಂದು ಫೀಲ್ ಇರ್ತಕ್ಕಂಥ, ಫ್ರೆಶ್ ಇರ್ತಕ್ಕಂಥ ಒಂದು ಸ್ಟೋರಿ ಮೇಡಮ್, ತುಂಬ ಚೆನ್ನಾಗಿದೆ. ಜೈರ್ ಖಾನ್ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ಯಾರಾದರೂ ನೋಡಿದ್ರೆ ಒಂದು 15 ಪಿಕ್ಚರ್ ಮಾಡ್ದಂಗೆ ಅನಿಸುತ್ತೆ, ಆ ಫೀಲ್ ಬರುತ್ತೆ. ಬಟ್ ಫಸ್ಟ್ ಮೂವಿ ಅಂತ ಯಾರಿಗೂ ಅನಿಸೋದಿಲ್ಲ, ಬಟ್ ಮೂವಿ ಮಾತ್ರ ತುಂಬ ಚೆನ್ನಾಗಿದೆ, ಫ್ಯಾಮಿಲಿ ಟ್ರಿಪ್ ನೋಡ್ಬೋದು. ಇನ್ನೊಂದು ಏನಂದ್ರೆ ಮಾಯಾ ಗಂಜೆ ಸಾಂಗ್ ಅಪ್ಪು ಬಾಸ್ಕೇ ಆಟೋ ಡ್ರೈವರ್ ಆಗಿ ನಮ್ಮ ಕಸಿನ ಮಾಡಿದ್ರು ಸಜೆಷನ್, ವೆಲ್ಡನ್, ಚೆನ್ನಾಗಿ ಮಾಡಿದ್ರು, ತುಂಬ ಚೆನ್ನಾಗಿದೆ ಫಿಲಮ್, ಎಲ್ಲ ಹಾಡು ಇಷ್ಟ ಇದೆ, ಸ್ಟೋರಿ ಚೆನ್ನಾಗಿದೆ. ಮಾಯಾ ಗಂಗೆ ಚೆನ್ನಾಗಿದೆ ಮೇಡಮ್, ತುಂಬಾ ಇಷ್ಟ ಆಯ್ತು.